ನನ್ನ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, 10ನೇ ತರಗತಿಯ 4ನೇ ಅಧ್ಯಾಯವಾದಂತಹ ವೃತ್ತಗಳಿನಲ್ಲಿ ಪ್ರಮೇಯ 4.2 ಇದೇನು ಹೇಳುತ್ತೆ ಅಂದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತ ಹೇಳುತ್ತೆ. ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು ಅಂತ ಕಲಿತಿದ್ದೇವೆ. ಆ 2 ಸ್ಪರ್ಶಕಗಳು ಉದ್ದದಲ್ಲಿ ಸಮನಾಗಿರುತ್ತವೆ ಎಂಬುದನ್ನು ನಾವೀಗ ತಿಳ್ಕೊಳ್ಳೋಣ. ನಾನು ಈಗ ಇದನ್ನು ಸಾಧನೆ ಮಾಡಲಿಕ್ಕೆ ಹೋಗೋದಿಲ್ಲ, ರೇಖಾಗಣಿತವಾಗಿ ಪ್ರಮೇಯದ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ಇದರ ಒಂದು ದೃಶ್ಯೀಕರಿಸುವಂತಹ ಕೆಲಸವನ್ನು ಮಾಡ್ತೇನೆ. ಮೊದಲನೇದಾಗಿ ನಾನು ಒಂದು ನಮಗೆ ಅಗತ್ಯವಿರುವಂತಹ, ನಮಗೆ ಇಷ್ಟವಾದಂತಹ ಒಂದು ವೃತ್ತವನ್ನು ತೆಗೆದುಕೊಳ್ತೇನೆ. ಈ ವೃತ್ತದಿಂದ ಒಂದು ಬಾಹ್ಯದಲ್ಲಿ ಒಂದು ಬಿಂದುವನ್ನು ಗುರುತು ಮಾಡ್ಕೊತೀನಿ. ಬಾಹ್ಯ ಅಂದರೆ ವೃತ್ತದ ಹೊರಗೆ ಒಂದು ಬಿಂದುವನ್ನು ಗುರುತು ಮಾಡ್ಕೊತೀನಿ. ವೃತ್ತದ ಹೊರಗಡೆ ಇದು ಬಿಂದುವನ್ನು ಗುರುತು ಮಾಡ್ಕೊಂಡಿದ್ದೀನಿ. ಈಗ ಈ ಕೇಂದ್ರವನ್ನು ಎ ಅಂತ ಓ ಅಂತ ಕರೆಯೋಣ ಕೇಂದ್ರವನ್ನು. ಬಾಹ್ಯ ಬಿಂದುವನ್ನು ಪಿ ಅಂತ ಹೆಸರಿಡೋಣ. ಈಗ ನಾವು ಮೊದಲನೆಯದಾಗಿ ಓ ಪಿಯ ಲಂಬಾರ್ಧಕವನ್ನು ಕಂಡುಹಿಡಿಯಬೇಕು. ನಮಗೆ ಮಧ್ಯಬಿಂದು ಬೇಕಾಗಿರೋದ್ರಿಂದ ಲಂಬಾರ್ಧಕವನ್ನು ಕಂಡುಹಿಡ್ಕೋತೇನೆ. ಓ ಪಿಯ ಲಂಬಾರ್ಧಕವನ್ನು ಈಗ ಇದು ಓ ಪಿಯ ಲಂಬಾರ್ಧಕವಾಗಿದೆ. ಇದು ಓ ಪಿಯನ್ನು ಸಮವಾಗಿ 2 ಭಾಗಗಳಾಗಿ ಕತ್ತರಿಸಿದೆ. ಈ ಕತ್ತರಿಸುವಂತಹ ಈ ಬಿಂದುವನ್ನು ನಾನು ಗುರುತು ಮಾಡ್ಕೋತೇನೆ. ಕತ್ತರಿಸಿದ ಈ ಬಿಂದುವನ್ನು ನಾನು ಎಂ ಅಂತ ಹೆಸರು ಕೊಡ್ತೇನೆ. ಮಿಡ್ ಪಾಯಿಂಟ್ ಎಂ ಅಂತ ಹೆಸರು ಕೊಡ್ತೇನೆ. ಈಗ ಎಮ್ಮನ್ನು ಕೇಂದ್ರವಾಗಿ ಇಟ್ಕೊಂಡು ಓ ಎಂ ಮತ್ತು ಎಂ ಪಿಯನ್ನು ತ್ರಿಜ್ಯವಾಗಿ ಇಟ್ಕೊಂಡು ನಾನು ಒಂದು ವೃತ್ತವನ್ನು ಎಳಿತೇನೆ. ವೃತ್ತವನ್ನು ಎಳೆದಾಗಿದೆ. ಈಗ ನಂತರದಲ್ಲಿ ಏನಾಗಿದೆ, ಈ ಹೊಸ ವೃತ್ತ ಅಥವಾ ದೊಡ್ಡ ವೃತ್ತ ಏನಿದೆ, ಇದು ಮೊದಲನೇ ವೃತ್ತವನ್ನು 2 ಬಿಂದುಗಳಲ್ಲಿ ಕತ್ತರಿಸಿದೆ. ಆ ಬಿಂದುಗಳನ್ನು ನಾನು ಗುರುತು ಮಾಡ್ಕೋತೇನೆ. ಒಂದು ಬಿಂದು ಆಯಿತು, ಎರಡನೇ ಬಿಂದು ಆಯಿತು. ಈ ಮೊದಲನೇ ಬಿಂದುವನ್ನು ನಾನು ಎ ಅಂತ ಕರೆದುಕೊಳ್ತೇನೆ, ಎರಡನೇ ಬಿಂದುವನ್ನು ಬಿ ಅಂತ ಕರೆದುಕೊಳ್ತೇನೆ. ಈಗ ನಾವು ಎ ಪಿ ಮತ್ತು ಬಿ ಪಿಗಳನ್ನು ಸೇರಿಸಿದಾಗ ನಮಗೆ 2 ಸ್ಪರ್ಶಕಗಳು ಸಿಗುತ್ತೆ. ಹಾಗಾಗಿ ನಾನು ಇವೆರಡನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸ್ಬಿಡ್ತೀನಿ. ಎ ಪಿ ಮತ್ತು ಬಿ ಪಿಗಳನ್ನು ಸೇರಿಸಿದೆ. ಈಗ ನಾವು ತಿಳ್ಕೋಬೇಕಾಗಿರೋ ವಿಚಾರ ಏನಂದರೆ, ಈ 2 ಸ್ಪರ್ಶಕಗಳು ಎ ಪಿ ಮತ್ತು ಬಿ ಪಿಗಳು ಉದ್ದದಲ್ಲಿ ಸಮನಾಗಿರಬೇಕು, ಆಗ ಮಾತ್ರ ನಮ್ಮ ಪ್ರಮೇಯ ಸಾರ್ಥಕ ಆಗುತ್ತೆ. ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ, ಸಾಧಿಸಿದಂಗೆ ಆಗುತ್ತೆ. ಈಗ ಎ ಪಿಯ ಉದ್ದ ಮತ್ತು ಬಿ ಪಿಯ ಉದ್ದವನ್ನು ನಾನು ಕಂಡುಹಿಡಿತೀನಿ. ಎ ಪಿಯ ಉದ್ದವನ್ನು ನೋಡೋಣ, 7.63 ಮೂಲಮಾನಗಳಿದೆ. ಬಿ ಪಿಯ ಉದ್ದವನ್ನು ಸಹ ನೋಡೋಣ, ಬಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಬಿ ಪಿಯ ಉದ್ದ ಇದು ಸಹ 7.6 ಇದೆ. ಹಾಗಾಗಿ ಗಮನಿಸಬೇಕಾಗಿರೋದೇನೆಂದರೆ, ಎ ಪಿ ಮತ್ತು ಬಿ ಪಿ 2 ಸಮನಾಗಿದೆ. ಹಾಗಾಗಿ ಇಲ್ಲಿ ಈ ಪ್ರಮೇಯದಲ್ಲಿ ಇಲ್ಲಿ ಸಾಧನೆಯಲ್ಲಿ ಇದನ್ನು ಪಿ ಅಂತ ತಗೊಂಡು ಇದನ್ನು 2 ಬಿಂದುಗಳನ್ನ ಕ್ಯೂ ಮತ್ತು ಆರ್ ಅಂತ ತೆಗೆದುಕೊಂಡು ಪಿ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಸಾಧಿಸಲಾಗಿದೆ. ಇಲ್ಲಿ ನಾನು ಏನು ಸೇರಿಸಿದ್ದೇನೆ ಅಂದರೆ, ಎ ಪಿ ಮತ್ತು ಬಿ ಪಿಗಳು ಸಮ ಅಂತ ಸಾಧಿಸಲಾಗಿದೆ. ಒಟ್ಟಾರೆ ತಿಳ್ಕೊಬೇಕಾಗಿರೋದು ಅಂದರೆ, ವೃತ್ತದ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆಯಬಹುದು, ಆ 2 ಸ್ಪರ್ಶಕಗಳು ಸಹ ವೃತ್ತದಲ್ಲಿ ಸಮನಾಗಿರುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಪ್ರಮೇಯ 4.2, ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಅರ್ಥ ಆಯ್ತಾ? ಧನ್ಯವಾದಗಳು.